ನಮ್ಮಲ್ಲೆಲ್ಲ ಈ ಜಿಲೇಬಿ ಮಾಡುವಾಗ ಗೆರೆಟೆಯಲ್ಲಿಯೇ ಬಿಡ್ತಾರೆ ಎಲ್ಲರೂ ಕೂಡ, ಸಾಂಪ್ರದಾಯಿಕ ವಿಧಾನ ಅಂತೇಳಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ, ನಾನು ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ಜಿಲೇಬಿಯನ್ನು ಮಾಡ್ತಾ ಇದ್ದೇನೆ ಆಯ್ತಾ. ಜಿಲೇಬಿ ಮಾಡಲಿಕ್ಕೆ ಅಂತೇಳಿ ನಾನು ಮೈದಾವನ್ನು ತಗೊಂಡಿದ್ದೇನೆ, ಒಂದು ಅರ್ಧ ಸೇರಿನಷ್ಟು ಮೈದಾ ಉಂಟು. ನಾವು ಜಿಲೇಬಿ ಮಾಡಲಿಕ್ಕೆ ಹಿಟ್ಟನ್ನು ಮಾತ್ರ ಮೊದಲೇ ಸ್ವಲ್ಪ ಕಲಸಿಡಬೇಕಾಗ್ತದೆ, ಸ್ವಲ್ಪ ಹಿಟ್ಟು ಹುಳಿ ಬಂದರೆ ಒಳ್ಳೆಯದಾಗಿರ್ತದೆ ಜಿಲೇಬಿ. ನೋಡಿ, ಇದೊಳ್ಳೆ ಹುಳಿ ಮಜ್ಜಿಗೆ ಆಯಿತಾ. ನಂಗೆ ಇಲ್ಲಿ ಈಗ ಇದನ್ನು ಕಲಸಲಿಕ್ಕೆ ಒಂದು ಗ್ಲಾಸಿನಷ್ಟು ಮಜ್ಜಿಗೆ ಬೇಕು, ಇದನ್ನು ಸೇರಿಸಿಕೊಂಡು ಬೆರೆಸಿಕೊಳ್ಳುವಂಥದ್ದು. ಇದಕ್ಕೆ ಮಜ್ಜಿಗೆ ಸಾಕಾಗೋದಿಲ್ಲ ಅಂದರೆ ಹಿಟ್ಟಿನ ಹದ ಮಾಡಲಿಕ್ಕೆ, ಆಗ ನಾವು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವಂಥದ್ದು. ಹಾಗೆ ಫುಲ್ಲು ಮಜ್ಜಿಗೆ ಹಾಕಿ ಕಲಸಿದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಜಿಲೇಬಿ. ಬೇಕಾದಷ್ಟು ನೀರು ಸೇರಿಸಿಕೊಂಡು ಸಾಧಾರಣ ದೋಸೆ ಹಿಟ್ಟಿಗೆ ಎಲ್ಲ ಕಲಸುವ ರೀತಿಯಲ್ಲಿ ಕಲಸಿಕೊಳ್ಳುವಂಥದ್ದು. ಇದನ್ನು ನಾನಿಲ್ಲಿ ಹಿಟ್ಟು ಕಲಸಲಿಕ್ಕೆ ಉಪಯೋಗಿಸ್ತಿರುವಂಥದ್ದು ಅರ್ಥನ್ ಬ್ರೌನ್ಸಿನವರ ಮಣ್ಣಿನ ಪಾತ್ರ ಆಯಿತಾ. ಒಳ್ಳೆ ಚಂದ ಕೂಡ ಉಂಟು, ಒಳ್ಳೆ ಗಟ್ಟಿ ಕೂಡ ಉಂಟು, ತುಂಬ ಪಾತ್ರೆಗಳುಂಟು ಬೇರೆ ಬೇರೆ ರೀತಿಯದ್ದು, ಒಳ್ಳೆಯದಾಗ್ತದೆ ಎಲ್ಲ ಉಪಯೋಗಕ್ಕೆ ಕೂಡ. ಮೊಸರೆಲ್ಲ ಮಾಡಿದ್ರುಂಟಲ್ಲ, ಮಣ್ಣಿನ ಪಾತ್ರ ಒಂದುಂಟು ಸಣ್ಣದು, ಒಳ್ಳೆ ಗಟ್ಟಿ ಮೊಸರು ಮಣ್ಣಿನ ಪಾತ್ರೆಯಲ್ಲಿ. ಹಿಟ್ಟನ್ನು ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಬೆರೆಸಿಕೊಂಡೆ ನೋಡಿ. ಇನ್ನು ಕೂಡ ಇದು ಹುಳಿ ಬಂದಾಗುವಾಗ ನೀರಾಗ್ತದೆ, ಹೀಗೆ ಈ ರೀತಿಯಾಗಿ ಸಾಕು, ಮುಚ್ಚಿಟ್ಟುಕೊಂಡ್ರೆ ಆಯಿತು. ಇನ್ನು ಈಗ ಇದನ್ನು ಮುಚ್ಚಿಟ್ಟು ಒಂದು ಸಾಧಾರಣ 6 ಗಂಟೆಗಳಷ್ಟೊತ್ತು ಹುಳಿ ಬರಲಿಕ್ಕೆ ಬಿಡಬೇಕು ಆಯಿತಾ. ಮತ್ತು ನಾವು ಜಿಲೇಬಿ ಬಿಡುವಂಥದ್ದು, ಅದರಡಿಯಲ್ಲಿ ಪಾಕ ಎಲ್ಲ ಮಾಡೋದಾದರೆ ಮಾಡಿಕೊಳ್ಬೋದು. ಇನ್ನೀಗ ನಾವು ಜಿಲೇಬಿಗೆ ಬೇಕಾದಂತಹ ಪಾಕವನ್ನು ಮಾಡುವ ಆಯಿತಾ. ಪಾಕ ಮಾಡಲಿಕ್ಕೆ ಅಂತೇಳಿ ನಾನಿಲ್ಲಿ ಒಂದು ಸೇರಿನಷ್ಟು ಸಕ್ಕರೆ ಅಂತ ತಗೊಂಡಿದ್ದೇನೆ. ನಮಗೆ ಒಂದು ಸೇರಿ ಯಾಕೆ ಅಂತ ಹೇಳಿದರೆ ಪಾಕ ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ಜಿಲೇಬಿಯನ್ನು ಮುಳುಗಿಸಲಿಕ್ಕೆ ಸುಲಭ ಆಗ್ತದೆ. ನನಗೆ ಒಂದು ಪಾತ್ರೆಗೆ ಹಾಕಿಕೊಳ್ತೇನೆ ಪಾಕ ಮಾಡಲಿಕ್ಕಿರುವಂಥ ಪಾತ್ರೆಗೆ. ನನಗೆ ಇದಕ್ಕೆ ಸಕ್ಕರೆ ಪಾಕಕ್ಕೆ ಬೇಕಾದಷ್ಟು ನೀರು, ಅಂದರೆ ಈ ಸಕ್ಕರೆ ಮುಳುಗಿ ನಿಲ್ಲುವಷ್ಟು ನೀರು ಹಾಕಿದರೆ ಸಾಕು. ನನಗೆ ಸಕ್ಕರೆ ಒಂದು ಉಂಟಲ್ಲ, ಒಂದು ಸಣ್ಣಕ್ಕೆ ಒಂದು ನೂಲು ಬರುವ ರೀತಿಯಲ್ಲಿ ಪಾಕ ಆದರೆ ಸಾಕು. ಜಾಸ್ತಿ ದೊಡ್ಡ ಏರು ಪಾಕ ಎಲ್ಲ ಆಗಲಿಕ್ಕೆ ಅಂತ ಇಲ್ಲ, ಇದು ಸಿಂಪಲ್ ಪಾಕ. ಸಕ್ಕರೆ ಪಾಕಕ್ಕೊಂದು ಸ್ವಲ್ಪ ಹುಳಿ ರುಚಿ ಬೇಕಾಗ್ತದೆ, ಹಾಗೆ ಅದಕ್ಕೊಂದು ಸಣ್ಣ ತುಂಡು, ಸಣ್ಣ ಅಲ್ಲ, ಒಂದು ನಿಂಬೆ ಹುಳಿ ಹಿಂಡಿಕೊಳ್ಳುವ, ಸಣ್ಣದು ಸಾಕು. ಒಂದು ಪಾತ್ರಕ್ಕೆ ಹಿಂಡಿಕೊಳ್ತೇನೆ ಅಂದರೆ ಒಂದು ಗಿಣ್ಣಲಿಗೆ, ನಮಗೆ ಅದರ ಬೀಜವನ್ನೆಲ್ಲ ತೆಗೆದ್ರೆ ಒಳ್ಳೆಯದು. ಒಳ್ಳೆ ರಸ ಉಂಟು ನೋಡಿ, ನಿಂಬೆ ಹುಳಿಯ ಬೀಜ ಉಂಟಲ್ಲ, ಕೈಗೆ ಸಿಗುವುದನ್ನೆಲ್ಲ ತೆಗೆದುಕೊಳ್ಳುವ. ಒಂದು ದೂರದಲ್ಲಿ ಏನಾದರೂ ಇದ್ರೆ ಅಂತ ಆಗಲಿಕ್ಕಿಲ್ಲ. ಸಕ್ಕರೆ ಪಾಕ ಎಲ್ಲ ಒಳ್ಳೆ ಕುದಿಯಿತು, ಸಾಧಾರಣ ಒಂದು ಸಣ್ಣ ನೂಲಿನಾಗೆ ಬರ್ತಾ ಉಂಟು ನೋಡಿ, ಹೀಗೆ ಇಷ್ಟಾದರೆ ಸಾಕಿದು. ಮತ್ತು ಜಾಸ್ತಿ ಏರುವುದೆಲ್ಲ ಬೇಡ, ಮತ್ತು ಗಟ್ಟಿಯಾಗಿ ಹೋಗ್ತದೆ ನಮಗೆ ಜಿಲೇಬಿ ಮುಳುಗಿಸ್ಲಿಕ್ಕೆಲ್ಲ. ಸಣ್ಣ ಪಾಕ ಬೇಕಲ್ಲ. ಈಗ ನಾವು ಹಿಂಡಿಟ್ಟಂಥ ಲಿಂಬೆ ರಸ ಉಂಟಲ್ಲ, ಒಂದು 2 ಚಮಚದಷ್ಟು ಆಗ್ಬೋದು, ಅದನ್ನೇ ಪಾಕಕ್ಕೆ ಹಾಕಿಕೊಳ್ತೇನೆ, ಇಳಿಸಿಕೊಳ್ತೇನೆ. ಇದು ನೋಡಿ ಫ್ರೆಂಡ್ಸ್, ಈಗ ಹಿಟ್ಟೆಲ್ಲ ಒಳ್ಳೆ ಹುಳಿ ಬಂದಿದೆ ಆಯಿತಾ. ಇನ್ನೀಗ ನಾವು ಜಿಲೇಬಿ ಬಿಡುವ ಮೊದಲು ಹಿಟ್ಟನ್ನು ಸ್ವಲ್ಪ ಸರಿಯಾಗಿ ಹದ ಮಾಡಿಕೊಳ್ಬೇಕಾಗ್ತದೆ. ಅದರ ಮೊದಲು ನಾನಿಲ್ಲಿ ಇದು ಒಂದೂವರೆ ಮುಷ್ಟಿಯಷ್ಟು ಉದ್ದ ತಗೊಂಡಿದ್ದೇನೆ ನೋಡಿ, ಚೆನ್ನಾಗಿ ನೆನೆಸಿಟ್ಟಂಥದ್ದು. ಇದನ್ನು ಕಡಿದು ಇಲ್ಲಿ ಸೇರಿಸ್ತೇನೆ, ಯಾಕೆಂತ ಹೇಳಿದರೆ ಜಿಲೇಬಿ ಒಳ್ಳೆ ಕ್ರಿಸ್ಪಿಯಾಗಿ ಬರಲಿಕ್ಕಾಗಿ ಇದನ್ನು ಕಡಿದು ಸೇರಿಸಿಕೊಳ್ಳುವಂಥದ್ದು. ಇದೆಲ್ಲ ಅಂತ ಹೇಳಿದರೆ ಅಕ್ಕಿ ಹುಡಿ ಅಥವಾ ಕಾರ್ನ್ ಹುಡಿ ಎಲ್ಲ ಸೇರಿಸಿಕೊಳ್ಬೋದು. ನಾನಿಲ್ಲಿ ಉದ್ದ ಕಡಿದು ಸೇರಿಸ್ತೇನೆ, ಒಳ್ಳೆ ರುಚಿ ಕೂಡ ಆಗ್ತದೆ ಉದ್ದು. ಸ್ವಲ್ಪ ನೀರು ಸೇರಿಸಿಕೊಳ್ತೇನೆ ಕಡಿಲಿಕ್ಕೆ ತಕ್ಕ, ಜಾಸ್ತಿ ನೀರಾಗೋದಿಲ್ಲ. ಉದ್ದೆಲ್ಲ ಕಡ್ದು ನೈಸ್ ಆಯಿತು, ಇನ್ನೀಗ ಈ ಉದ್ದಿನ ಹಿಟ್ಟನ್ನು ಒಟ್ಟಿಗೆ ಸೇರಿಸಿಕೊಳ್ಳುವಂಥದ್ದು. ಎಣ್ಣೆಗೆ ಈ ಹಿಟ್ಟನ್ನು ಚೆನ್ನಾಗಿ ಬೆರೆಸಿಕೊಳ್ಬೇಕು. ಸರಿಯಾಗಿ ರೀತಿಯಾಗಿ ಬಡಿದುಕೊಂಡುಂಟಲ್ಲ, ಕಲಸಿಕೊಳ್ಬೇಕಾಗ್ತದೆ ಸರಿಯಾಗಿ ಬೆರೆಸಿ ಬರಲಿಕ್ಕೆ. ಬೇಕಾಗಿ ಹಿಟ್ಟೆಲ್ಲ ಸರಿಯಾಗಿ ಬೆರೆಸಿ ಆಯಿತು, ಒಂದು ಸ್ವಲ್ಪ ನೀರು ಸೇರಿಸಬೇಕಾಗಿ ಬಂತು, ಒಂದು 1/4 ಗ್ಲಾಸಿನಷ್ಟು ನೋಡಿ. ಹಿಟ್ಟಿನಾದ ಒಳ್ಳೆ ಉದ್ದಿನ ದೋಸೆ ಹಿಟ್ಟಿನಾದ ರೀತಿಯಲ್ಲಿ ಉಂಟು. ಹೀಗೆ ಮಾಡುವಾಗ ನೋಡಿ ಒಂದೇ ಹದದಲ್ಲಿ ಬೀಳುವ, ಕಟ್ಟಾಗದೆ. ಇಷ್ಟಾದರೆ ನಮ್ಮ ಹಿಟ್ಟು ಹದವಾಗಿ ರೆಡಿ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ನಾವು ಮಾಡಿಟ್ಟಂತಹ ಸಕ್ಕರೆ ಪಾಕ ಕೂಡ ತಣಿದಿದೆ, ನಮಗೆ ಹಿಟ್ಟೆಲ್ಲ ರೆಡಿಯಾಗುವಾಗ ತಣ್ದಾಯಿತು. ಹಾಗೆ ಇನ್ನೀಗ ಇದಕ್ಕೆ ನಾವು ಜೇನನ್ನು ಸೇರಿಸಲಿಕ್ಕೆ ಉಂಟಾಯ್ತಾ. ಈ ಜೇನು ನನ್ನ ಫ್ರೆಂಡಿನ ಮನೆಯಿಂದ ತಗೊಂಡು ಬಂದಂತಹ ಜೇನು ಆಯಿತಾ. ಅವತ್ತು ನಾನು ವಿಡಿಯೋ ಎಲ್ಲ ಮಾಡಿದ್ದೆ ಅಲ್ಲ,
ಅನಿಲ್ ಅಂತೇಳಿ, ಅವನಂಗೆ ಕೊಟ್ಟಂತಹ ಜೇನು ಇದು, ಭಾರಿ ಒಳ್ಳೆದುಂಟು ಪೆಟ್ಟಿಗೆ ಜೇನು. ಇದನ್ನು ಸೇರಿಸಿಕೊಳ್ತೇನೆ, ಒಂದು ಸ್ವಲ್ಪ ಸೇರಿಸಿಕೊಂಡ್ರೆ ಸಾಕು. ಈಗ ಸ್ವಲ್ಪ ಜೇನು ಸೇರಿಸಿಕೊಂಡ್ರೆ ಉಂಟಲ್ಲ ಸಕ್ಕರೆ ಭಾಗಕ್ಕೆ ಬಣ್ಣ ಕೂಡ ಆಯಿತು, ಅದರದ್ದೊಂದು ಒಳ್ಳೆ ಪರಿಮಳ ಮತ್ತು ರುಚಿ ಕೂಡ ಸಿಗ್ತದೆ. ಈ ಶುದ್ಧವಾದಂತಹ ಜೇನು ನಿಮಗೆ ಬೇಕು ಅಂತೇಳಿ ಆದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅನಿಲ್ನದ್ದು, ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಅವ, ಅವನ ಹತ್ರ ನೀವು ಕೇಳಿ ಆರ್ಡ್ರ್ ಮಾಡಿಕೊಳ್ಬೋದು, ನಿಮಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೇನೆ. ಜಿಲೇಬಿ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ತಟ್ಟೆ ಉಂಟು ನೋಡಿ, ಜಿಲೇಬಿಗೆ ಅಂತೇಳಿದರೆ ಇದುವೇ ಆಗಬೇಕು, ಬೇರೆ ನಮಗೆ ಮಾಮೂಲಿ ನಮ್ಮ ಚೀಂಚಟ್ಟಿ ಉರುಳಿ ಹೀಗಿರೋದೆಲ್ಲ ಆಗೋದಿಲ್ಲ. ಮತ್ತು ನೋಡಿ, ನಮಗೆ ಜಿಲೇಬಿ ಮಾಡಲಿಕ್ಕೆ ಅಂತೇಳಿ ಒಂದು ಹೊಟ್ಟೆ ಕರಾಟ, ಹಾಗೆ ಒಂದು ಗ್ಲಾಸ್ ಇದೆ, ಹೀಗೆ ಇಡ್ಲಿಕ್ಕೆ ಇರೋದು, ಹಿಟ್ಟು ಕೆಳಗೆ ಚೆಲ್ಲಬಾರ್ದು ಅಂತೇಳಿ ಇದು ಬೇಕು. ಮತ್ತೊಂದು ಪಾತ್ರದಲ್ಲಿ ನೀರು ಕೂಡ ಬೇಕು, ಐ ಮುಳುಗಿಸಿ ತೊಳಿಲಿಕ್ಕೆ ಬೇಕಾಗಿ. ಫ್ರೆಂಡ್ಸ್, ಈಗ ಎಣ್ಣೆ ಎಲ್ಲ ಒಳ್ಳೆ ಬಿಸಿ ಆಯ್ತು, ಆಯಿತಾ? ಹಿಟ್ಟನ್ನು ಸರಿಯಾಗಿ ಬೆರೆಸಿ, ನಮ್ಮ ಹೊಟ್ಟೆ ಗರಟಂಟಲ್ಲ ಇದರಲ್ಲಿ ಹೀಗೆ ಬೆರಳನ್ನು ಇಟ್ಟು ಇದಕ್ಕೆ ಹಿಟ್ಟನ್ನು ತುಂಬಿಸಿಕೊಳ್ಳುವಂಥದ್ದು. ಹೀಗೆ ಎಣ್ಣೆಗ ಎಣ್ಣೆಯಲ್ಲಿ ಬಿಟ್ಟುಕೊಳ್ಬೇಕು, ಹೀಗೆ ಕರಟದಲ್ಲಿ ಪ್ರೆಷರ್ ಕಮ್ಮಿ ಆಗುವಾಗ ಸ್ವಲ್ಪ ತುಂಬಿಸಿಕೊಳ್ಳೋದು, ಇಲ್ಲದ್ರೆ ಅದು ಬೀಳುವುದಿಲ್ಲ ಸರಿಯಾಗಿ. ನಮ್ಮಲ್ಲೆಲ್ಲ ಈ ಜಿಲೇಬಿ ಮಾಡುವಾಗ ಗೆರೆಟೆಯಲ್ಲಿಯೇ ಬಿಡ್ತಾರೆ ಎಲ್ಲರೂ ಕೂಡ, ಸಾಂಪ್ರದಾಯಿಕ ವಿಧಾನ ಅಂತೇಳಿ. ಈಗ ಒಂದು ಬದಿಯೆಲ್ಲ ಕ್ರಿಸ್ಪಿಯಾಗಿ ಆಯಿತು, ಈಗ ಮಗುಚಿ ಹಾಕಿಕೊಳ್ಳುವಂಥದ್ದು ಇದನ್ನು. ಟಕ್ಕ ಅಂತೇಳಿ ತುಂಡಾಗ್ತದೆ ನೋಡಿ, ಜಾಯಿಂಟ್ ಆದದನ್ನು ತುಂಡು ಮಾಡಿಕೊಂಡಿದ್ದೆ ಆಯಿತು. ನೋಡಿ, ಈಗ ಇಲ್ಲಿ ನೊರೆ ಎಲ್ಲ ನಿಂತಿತ್ತಲ್ಲ, ಇನ್ನೀಗ ತೆಗೆದುಕೊಳ್ಬೋದು ಐದು ಇದನ್ನು, ಇಷ್ಟಾದರೆ ಸಾಕು ನೋಡಿ, ಬಣ್ಣ ಕೂಡ ಬಂತು. ಇನ್ನೀಗ ತೆಗೆದು ಸೀದಾ ಬಿಸಿ ಬಿಸಿಯನ್ನೇ ಸಕ್ಕರೆ ಪಾಕಕ್ಕೆ ಹಾಕುವಂಥದ್ದು ನೋಡಿ, ಇಲ್ಲಿ ಸಕ್ಕರೆ ಪಾಕ ರೆಡಿ ಉಂಟು. ಎಣ್ಣೆಯನ್ನು ಸರಿಯಾಗಿ ಸೋಸಿ ಸಕ್ಕರೆ ಪಾಕಕ್ಕೆ ಹಾಕಿ ಈ ರೀತಿಯಾಗಿ ಮುಳುಗಿಸಿ ಬಿಟ್ಟರೆ ಆಯ್ತು ಇದನ್ನು. ಜಿಲೇಬಿ ಸಕ್ಕರೆ ಪಾಕವನ್ನು ಹೀರಿಕೊಂಡಿರ್ತದೆ, ಈ ರೀತಿಯಾಗಿ ಮುಳುಗಿಸಿ ಬಿಟ್ಟರೆ ಆಯಿತು. ಇದಕ್ಕೆ ಹೇಳಿದ್ದೆ ನೋಡಿ, ಸಕ್ಕರೆ ಪಾಕ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂತೇಳಿ, ಮುಳುಗಿ ನಿಲ್ಲಕ್ಕೆ ಬೇಕಾಗಿ ಒಂದು 5 ನಿಮಿಷ ಹೀಗಿದ್ದರೆ ಸಾಕಾಗ್ತದೆ. 5 ನಿಮಿಷ ಬೇಡ, ಒಂದು ಇನ್ನೊಂದು ಸೆಟ್ ನಾವು ಬಿಡ್ತೇವಲ್ಲ, ಅಷ್ಟೊತ್ತಿಗಾಗೂ ಇದನ್ನು ತೆಗೆದುಕೊಳ್ಬೋದು. ಎಣ್ಣೆಗೆ ಜಿಲೇಬಿ ಬಿಡುವಾಗ ಉಂಟಲ್ಲ ಈ ರೀತಿಯಾಗಿ ಹತ್ತಿರದಿಂದ ಬಿಟ್ಟುಕೊಳ್ಬೇಕಾಯ್ತಾ, ಎಲ್ಲ ಇದ್ರೆ ಸರಿಯಾಗಿ ಉರುಟು ಬರೋದಿಲ್ಲ. ಮತ್ತು ಸರಿಯಾಗಿ ಸ್ಪೀಡ್ ಸ್ಪೀಡ್ ಮಾಡಿಕೊಂಡು ಹೋದರೆ ಆಯ್ತು, ಒಂದು 4-5 ಬಿಡುವಾಗ ಅಭ್ಯಾಸ ಆಗ್ತದೆ ನೋಡಿ ಹೇಗೆ ಬಂತು ಅಂತೇಳಿ. ಹಾಗೆ ಕೂಡ ಸುರುವಿಗೆ ಅಭ್ಯಾಸ ಇರಲಿಲ್ಲ, ಒಂದು 4-5 ಸೆಟ್ ಬಿಟ್ಟಾಗುವಾಗ ಉರುಟು ಬರ್ತದೆ, ಅಭ್ಯಾಸ ಆಗ್ತದೆ, ಎಲ್ಲ ಕೂಡ ಆಗ್ತದೆ. ಕೈಗೆ ಒಂದು ಸೆಕೆ ಬಾರ ಇದ್ದರೆ ಆಯ್ತು ಅಷ್ಟೇ. ನನಗೆ ನೋಡಿ, ಇದನ್ನು ಪಾಕದಿಂದ ತೆಗೆದುಕೊಳ್ಬೋದು, ಇನ್ನಿನ ಸೆಟ್ ಹಾಕ್ಲಿಕ್ಕಾಗುವಾಗ ಇದನ್ನು ತೆಗೆದುಕೊಂಡ್ರೆ ಆಯ್ತು, ಅಷ್ಟೇ ಹೊತ್ತಿದ್ರೆ ಸಾಕಾಗ್ತದೆ ಜಿಲೇಬಿ ಈ ಸಕ್ಕರೆ ಪಾಕದಲ್ಲಿ. ನನಗೆ ಇದನ್ನು ಮುಗಿಚಿ ಹಾಕಿಕೊಳ್ಬೋದು ಒಂದು ಬದಿ ಆದಾಗ ನೋಡಿ, ಹೀಗೆ ಮಾಡುವಾಗ ಅದು ತುಂಡಾಗಿ ಬರ್ತದೆ, ಕ್ರಿಸ್ಪಿಯಾಗಿ ಆಗುವಾಗ ಜಾಯಿಂಟ್ ಇರ್ತದಲ್ಲ, ಹೀಗೆ ತಿರುಗಿಸಿ ಹಾಕುವಾಗ ತುಂಡಾಗ್ತದೆ ನೋಡಿ. ಫ್ರೆಂಡ್ಸ್, ಈಗ ನೋಡಿ, ನಮಗೆ ಎಲ್ಲ ಜಿಲೇಬಿ ಕೂಡ ಮಾಡಿ ಆಯಿತು. ಜಿಲೇಬಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನೋಡಿ, ಈ ಜಿಲೇಬಿಯ ಓಟೆ ಒಳಗೆಲ್ಲ ಉಂಟಲ್ಲ ಸಕ್ಕರೆ ಭಾಗ ತುಂಬಿರ್ತದೆ ನೋಡಿ, ಇಲ್ಲಿ ಕಾಣುವಂಥದ್ದು ಸಕ್ಕರೆ ಭಾಗ ತುಂಬಿರ್ತದೆ, ತಿನ್ನುವಾಗ ಒಳ್ಳೆ ಕ್ರಿಸ್ಪಿಯಾಗಿ
ಸಕ್ಕರೆ ಬಾಕಲ್ಲ ಒಳ್ಳೆ ಜೇನೇನಾಗೆ ಸಿಗ್ತದೆ, ಒಳ್ಳೆ ಖುಷಿ ಆಗ್ತದೆ ತಿನ್ನಲಿಕ್ಕೆ ಸಹ. ಜಿಲೇಬಿ ಹೇಗೆ ಆಗಿದೆ ಅಂತೇಳಿ ನೋಡು ಆಯ್ತಾ. ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಅದರ ಡೈಲಿ ನೋಡಿ ಪಾಕ ಎಲ್ಲ ಹೋಗಿ. ಹಾಗೆ ಫ್ರೆಂಡ್ಸ್, ರುಚಿ ರುಚಿಯಾದಂತಹ ಜಿಲೇಬಿಯನ್ನು ಮಾಡೋದು ಹೇಗೆ ಅಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಜಿಲೇಬಿಯನ್ನು ನಮ್ಮೂರಿನಲ್ಲೆಲ್ಲ ಗೆರೆಟೆಯಲ್ಲೇ ಬಿಡುವಂತಹ ಪ್ರಾಕ್ಟೀಸ್ ಆಯಿತಾ. ಬೇರೆ ಬೇರೆ ರೀತಿಯಲ್ಲಿ ಕುಪ್ಪಿಯಲ್ಲಿ ಮತ್ತು ಬಟ್ಟೆಯಲ್ಲೆಲ್ಲ ಬಿಡ್ತಾರೆ ಕೂಡ. ನಮಗೆ ಅದು ಅಷ್ಟು ಅಭ್ಯಾಸ ಇಲ್ಲ, ಗೆರೆಟೆಯಲ್ಲೇ ಜಾಸ್ತಿ ಅಭ್ಯಾಸ ಇರುವಂಥದ್ದು. ಒಳ್ಳೆ ಒಂದು ಸ್ವೀಟ್, ನಮಗೆ ಫಂಕ್ಷನಿಗೆಲ್ಲ ಮನೆಯಲ್ಲಿ ಮಾಡುವ ರೀತಿಯಾಗಿರುವಂಥ ಒಳ್ಳೆ ಒಂದು ಸ್ವೀಟ್. ಹಾಗೆ ಬೇರೆ ಬೇರೆ ರೀತಿಯ ಸ್ವೀಟ್ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಹಾಕಿದ್ದೇನೆ. ನೀವು ಇದುವರೆಗೆ ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿ, ನಿಮಗೆ ಅದು ಕೂಡ ಇಷ್ಟ ಆಗ್ತದೆ ಅಂತೇಳಿ ಭಾವಿಸ್ತೇನೆ. ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.